ಕೋಮು ಸೂಕ್ಷ್ಮ ನಗರ ಅಂತಾನೆ ಹಣೆಪಟ್ಟಿ ಕಟ್ಟಿಕೊಂಡಿರುವ ಶಿವಮೊಗ್ಗದಲ್ಲಿ ಮತ್ತೆ ಅಶಾಂತಿ ತಲೆದೋರಿದೆ ಭಾನುವಾರ ಸಂಜೆ ನಡೆದ ಈದ್ ಮಿಲಾದ್ ಮೆರವಣಿಗೆ ಹಿಂಸಾರೂಪಕ್ಕೆ ತಿರುಗಿದ್ದು ಇಡೀ ನಗರದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಎರಡು ಸಮುದಾಯಗಳ ನಡುವಿನ ಗಲಭೆ ಹಲವರು ಆಸ್ಪತ್ರೆ ಪಾಲಾಗುವಂತೆ ಮಾಡಿದೆ ಹತ್ತಾರು ಮನೆಗಳ ಗಾಜುಗಳು ಒಡೆದು ಚೂರಾಗಿವೆ ಪೊಲೀಸರು ಕೂಡ ಕಲ್ಲೇಟಿನಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಅಷ್ಟಕ್ಕೂ ಮೆರವಣಿಗೆ ವೇಳೆ ಆಗಿದ್ದೇನು ಕೋಮು ಕಿಚ್ಚಿಗೆ ಕಾರಣವೇನು ಬಿಜೆಪಿ ನಾಯಕರು ಸಿಡಿದಿದ್ದ್ಯಾಕೆ ಸರ್ಕಾರ ಹೇಳೋದೇನು ಎಲ್ಲವನ್ನು ವಿವರಿಸ್ತಾ ಹೋಗ್ತೇನೆ ಮೊದಲಿಗೆ ಮೆರವಣಿಗೆ ವೇಳೆ ಏನಾಯಿತು ಅನ್ನೋದನ್ನು ನೋಡೋಣ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಭಾನುವಾರ ಬೆಳಗ್ಗೆ ಕಟೌಟ್ ಒಂದನ್ನು ಅಳವಡಿಸಲಾಗಿತ್ತು ರಾಗಿಗುಡ್ಡದ ಮುಖ್ಯ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ಕಟೌಟ್ ಒಂದನ್ನ ಮುಸ್ಲಿಮರು ಅಳವಡಿಸಿದರು ಟಿಪ್ಪು ಕಾಲಿನಡಿ ಕೇಸರಿ ಬಣ್ಣದ ಪೇಟ ತೊಟ್ಟ ವ್ಯಕ್ತಿ ಮಲಗಿರುವ ಚಿತ್ರ ಕೂಡ ಇಲ್ಲಿ ಇತ್ತು ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತು ಜಿಲ್ಲಾಡಳಿತಕ್ಕೆ ಕೆಲವರು ದೂರು ನೀಡಿದ್ದು ತಕ್ಷಣ ಎಸ್ ಪಿ ನೇತೃತ್ವದಲ್ಲಿ ಸಭೆ ನಡೆದಿದೆ ಬಳಿಕ ಎಸ್ಪಿ ಮಿಥುನ್ ಕುಮಾರ್ ಸಮ್ಮುಖದಲ್ಲಿ ಕಟೌಟ್ನ ಕೇಸರಿ ಭಾಗಕ್ಕೆ ಬಿಳಿ ಬಣ್ಣ ಬಳೆಯಲಾಗಿತ್ತು ಕೆಲವೇ ಗಂಟೆಗಳಲ್ಲಿ ಬಿಳಿ ಬಣ್ಣದ ಮೇಲೆ ಮತ್ತೆ ಟಿಪ್ಪು ಶೇರ್ ಅಂತ ಬರೆದಿದ್ದಾರೆ ಇಷ್ಟಾಗುತ್ತಲೇ ಕಟೌಟ್ ವಿಚಾರವಾಗಿ ಎರಡು ಸಮುದಾಯಗಳ ಮಧ್ಯೆ ಬಣ್ಣದ ಕಿಡಿ ಹೊತ್ತಿಕೊಂಡಿದೆ ಸಂಜೆ ರಾಗಿಗುಡ್ಡ ಬಳಿಯ ಶಾಂತಿನಗರದಿಂದ ಹೊರಟ ಈದ್ ಮಿಲಾದ್ ಮೆರವಣಿಗೆ ಎಂಟನೇ ಕ್ರಾಸ್ ತಲುಪಿದಾಗ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಮುಸ್ಲಿಮರು ಆರೋಪಿಸ್ತಾ ಇದ್ದಾರೆ ಉದ್ರಿಕ್ತರ ಒಂದು ಗುಂಪು ಸಮೀಪದ ಅನ್ಯ ಕೋಮಿನವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದೆಯಂತೆ ಸಮೀಪದ ಪ್ರದೇಶಗಳಿಗೆ ನುಗ್ಗಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಈ ವೇಳೆ ಗಲಭೆ ತಡೆಯಲು ಪೊಲೀಸರು ಮುಂದಾಗಿದ್ದು ವಾಹನಗಳ ಮೇಲೆಯೂ ಕಲ್ಲು ತೂರಾಟ ನಡೆದಿದೆ ಪೊಲೀಸ್ ಬ್ಯಾರಿಕೇಡ್ ಹತ್ತಿ ನುಗ್ಗಲು ಯತ್ನಿಸಿದ್ದು ಆಗ ಖಾಕಿ ಲಾಠಿ ಬೀಸಿದೆ ಗಲಭೆಕೋರರಿಗೆ ಕೋರರಿಗೆ ಲಾಠಿ ರುಚಿ ತೋರಿಸಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಇನ್ನು ಈದ್ ಮಿಲಾದ್ ಮೆರವಣಿಗೆ ಅರ್ಧದಲ್ಲೇ ಮೊಟಕುಗೊಳಿಸಲಾಗಿದೆ ರಾಗಿಗುಡ್ಡ ಶಾಂತಿನಗರದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಾಗಿದ್ದು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಹೀಗೆ ಕಟೌಟ್ನಿಂದ ಶುರುವಾದ ಜಗಳ ಕೊನೆಗೆ ಮೆರವಣಿಗೆ ವೇಳೆ ಹಿಂಸಾಚಾರಕ್ಕೆ ತಿರುಗಿತ್ತು ಕೂಡಲೇ ಅಲರ್ಟ್ ಆಗಿದ್ದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಕಿಡಿಗೇಡಿ ಕೃತ್ಯ ಹಿನ್ನೆಲೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಕಲ್ಲೇಟಿನಿಂದ ಗಾಯಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದ್ದು ಹೆಚ್ಚಿನ ಭದ್ರತೆಗಾಗಿ ದಾವಣಗೆರೆ ಎಸ್ಪಿ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ರಾಗಿಗುಡ್ಡದ ಪ್ರವೇಶದ್ವಾರದಲ್ಲಿ ಅಳವಡಿಸಿದ್ದ ವಿವಾದಿತ ಟಿಪ್ಪು ಸುಲ್ತಾನ್ ಕಟ್ಔಟ್ ತನ್ನ ಮಹಾನಗರ ಪಾಲಿಕೆ ತೆರವುಗೊಳಿಸಿದೆ ಇನ್ನು ಪ್ರಕರಣ ಸಂಬಂಧ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ವಿರೋಧಿ ಕೃತ್ಯ ಎಸಗುವವರನ್ನ ಸಹಿಸುವುದಿಲ್ಲ ಘಟನೆ ಸಂಬಂಧ ನಲವತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡಿದ್ದಾರೆ ಯಾರೋ ದುಷ್ಕರ್ಮಿಗಳು ರಾಗಿ ರಾಗಿಗುಡ್ಡ ಶಿವಮೊಗ್ಗದ ಒಂದು ಭಾಗ ಅದು ಔಷಧ ಶಿವಮೊಗ್ಗ ಅಲ್ಲಿ ಎಸ್ತಿದ್ದಾರೆ ಸೊ ಪೊಲೀಸ್ನವ್ರ ಮೇಲೆ ಕೂಡ ಎಸ್ತಿದ್ದಾರೆ ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಸೊ ಯಾರು ದುಷ್ಕರ್ಮಿಗಳು ಕಲ್ಲೆಸುವುದು ಗಲಾಟೆ ಕಾರಣಕರ್ತರಾಗಿದ್ದು ಅವರನ್ನೂರು ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮೇಲೆ ಮೊಕದ್ದಮೆಗಳು ಕೂಡ ಹೂಡ್ತಾ ಇದ್ದಾರೆ ಯಾಕಂತಂದ್ರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ದಲ್ಲಿ ಕಲ್ಲೆಟ್ಟಿರ್ತಕ್ಕಂಥದ್ದು ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಂಥ ಚಟುವಟಿಕೆಗಳನ್ನ ಕೋಮು ಗಲಭೆ ನಡೆದು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಹಲವರು ಗಾಯಗೊಂಡಿದ್ರು ಕೂಡ ಗೃಹ ಸಚಿವರು ಮಾತ್ರ ಇದೇನು ದೊಡ್ಡ ವಿಷಯವಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ಇದೆಲ್ಲ ಏನು ಹೊಸದಾಗಿ ನಡೆಯುತ್ತಿದೆಯಾ ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಆಗಬೇಕಿದ್ದ ಗಲಾಟೆ ತಪ್ಪಿಸಿದ್ದಾರೆ ಹಬ್ಬ ಮತ್ತಿತರ ಸಂದರ್ಭದಲ್ಲಿ ಬ್ಯಾನರ್ ಕಟ್ಟುತ್ತಾರೆ ಪೋಸ್ಟರ್ ಹಾಕ್ತಾರೆ ಇದನ್ನೇ ಕೆಲವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ ಎಂದು ಉಡಾಫೆಯಾಗಿ ಉತ್ತರ ನೀಡಿದ್ದಾರೆ ಗಲಭೆ ಯಾವುದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಹಿತಕರವಾದಂಥ ಗಲಭೆ ಆಗಿಲ್ಲ ಗೊತ್ತಾಯ್ತಾ ಕಲ್ಲು ತೂರಾಡಿದ್ರು ಅಂತೇಳಿ ಯಾರು ಕಲ್ಲು ತೂರಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದಾರೆ ಮುಂದೆ ಅಂಥದ್ದು ಆಗದಂಗೆ ಅಥವಾ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದು ಘಟನೆ ಆಗದಂಗೆ ನಾವು ಇನ್ನು ಶಿವಮೊಗ್ಗದಲ್ಲಿ ಕೋಮು ಕಿಡಿ ಹೊತ್ತಿಕೊಳ್ತಿದ್ದಂತೆ ಬಿಜೆಪಿ ನಾಯಕರು ಸಿಡದಿದ್ದಾರೆ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅವರ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ನಡೆದಿದೆ ಎಂದು ಆರೋಪಿಸಿದ್ದಾರೆ ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಶಾಸಕ ಸಿಟಿ ರವಿ ಕೆ ಈಶ್ವರಪ್ಪ ಬಿವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರಲ್ಲ ನಾಯಕರೆಲ್ಲ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಿಟಿ ರವಿ ರಾಗಿಗುಡ್ಡದಲ್ಲಿ ಈದ್ ಮಿಲಾದ್ ನಡೆಸಿದ್ರೋ ಟಿಪ್ಪು ಜಯಂತಿ ನಡೆಸಿದ್ರೋ ಎಂದು ಪ್ರಶ್ನಿಸಿದ್ದಾರೆ ಶಿವಮೊಗ್ಗದಲ್ಲಿ ಕೋಮು ಗಲಭೆ ನಡೆದಿರತಕ್ಕಂಥದ್ದು ದುರದೃಷ್ಟಕರ ಅಮಾಯಕರನ್ನ ಗುರಿಯಾಗಿಟ್ಕೊಂಡು ಟಾರ್ಗೆಟ್ ಮಾಡಿ ಗಲಭೆ ಗಲಭೆ ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದಲೇನೆ ಪೂರ್ವನಿಯೋಜಿತವಾಗಿ ಪ್ರಯತ್ನ ಮಾಡಿರೋದು ಸ್ಪಷ್ಟ ಆಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಅತಿಸೂಕ್ಷ್ಮವಾಗಿರುವಂತಹ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾರು ಹಿಂದೂಗಳ ಮರಣ ಹೋಮ ಮಾಡದ ಅವನನ್ನ ಆರಾಧಿಸುವಂತ ಪ್ರತಿಕೃತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಈದ್ ಮಿಲಾದ್ ನಡೆದಿದ್ದೋ ಅಥವಾ ಟಿಪ್ಪು ಜಯಂತಿ ನಡೆಸಿದ್ರು ಔರಂಗಜೇಬ್ ಜಯಂತಿ ನಡೆಸಿದ್ರು ಮತ್ತೊಂದು ಕಡೆ ಹಿಂಸಾಚಾರದಲ್ಲಿ ಗಾಯಗೊಂಡವರು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮಾಜಿ ಸಚಿವ ಕೆ ಈಶ್ವರಪ್ಪ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಬಳಿಕ ಮಾತನಾಡಿದ ಈಶ್ವರಪ್ಪ ಪೊಲೀಸರು ಸರ್ಕಾರಕ್ಕೆ ಹೆದರಿದ್ದಾರೆ ತಲ್ವಾರ್ಗೆ ತಲ್ವಾರ್ ಹಿಡಿದು ಉತ್ತರ ಕೊಡಲು ನಮಗೂ ಬರುತ್ತೆ ಅಂದರು ಅಲ್ಲದೆ ಬಿ ಜೆ ಪಿ ತನ್ನ ಎಕ್ಸ್ ಖಾತೆಯಲ್ಲೂ ಪ್ರಕರಣ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ಒಟ್ಟಾರೆ ಶಿವಮೊಗ್ಗ ಹೇಳಿ ಕೇಳಿ ಕೋಮು ವಿಚಾರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಜಿಲ್ಲೆ ಇದೀಗ ಈದ್ ಮಿಲಾದ್ ಮೆರವಣಿಗೆ ಎರಡು ಸಮುದಾಯಗಳ ನಡುವೆ ಕಿಚ್ಚು ಹಚ್ಚಿದೆ ರಾಜಕೀಯ ನಾಯಕರು ನಾಲಗೆ ಹರಿಬಿಡದೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಸಹಕರಿಸಬೇಕಿದೆ ಸರ್ಕಾರ ಕೂಡ ತಪ್ಪಿತಸ್ಥರು ಯಾರೇ ಆಗಿದ್ದರೂ ಮುಲಾಜು ನೋಡದೆ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸಬೇಕಿದೆ